ಈಗ ಶ್ರಾವಣ ಮಾಸ ಆರಂಭ ಆಗಿದೆ. ಸೋಮವಾರದಿಂದ ಶ್ರಾವಣ ಮಾಸ ಆರಂಭ ಆಗಿರೋದ್ರಿಂದ ಇದನ್ನ ತುಂಬಾ ವಿಶೇಷ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈಗಾಗಲೇ ಮಂಗಳಗೌರಿ ಪೂಜೆಗಾಗಿಯೂ ಕೂಡ ಹೆಣ್ಣು ಮಕ್ಕಳು ಸಾಕಷ್ಟು ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಜನರಿಗೆ ಗೊಂದಲ ಕೂಡ ಇರುತ್ತೆ, ಮಂಗಳಗೌರಿ ಪೂಜೆನ ಯಾವ ರೀತಿ ಮಾಡಬೇಕು, ಏನು ನೈವೇದ್ಯ ಕೊಡಬೇಕು, ಯಾವ ಮಂತ್ರವನ್ನು ಜಪ ಮಾಡಬೇಕು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇವೆ, ತಿಳ್ಕೊಳ್ಳಿ. ಶ್ರಾವಣ ಮಾಸದ ವಿಶೇಷತೆಗಳು, ವ್ರತ ಮತ್ತು ಉಪವಾಸದ ಮಹತ್ವ, ಭಕ್ತಿ ಭಾವಗಳ ಸಮ್ಮಿಲನ. ಇಂದು ಆಗಸ್ಟ್ 5, ಸೋಮವಾರದಿಂದ ಶ್ರಾವಣ ಮಾಸ ಆರಂಭವಾಗಿದೆ. ಆಗಸ್ಟ್ 6ರಂದು ಪ್ರಥಮ ಮಂಗಳಗೌರಿ ವ್ರತ ಬರಲಿದೆ. ಸಂತಾನ ಬಯಸುವ ಮಹಿಳೆಯರಿಗೂ ಈ ಮಂಗಳಗೌರಿ ವ್ರತ ಮತ್ತು ಉಪವಾಸ ಬಹಳ ಮುಖ್ಯ. ಹಾಗಾಗಿ ಮಂಗಳಗೌರಿ ವ್ರತದ ಮಹತ್ವ ಮತ್ತು ಪೂಜಾ ವಿಧಾನದ ಬಗ್ಗೆ ತಿಳಿಯೋಣ. ಶ್ರಾವಣ ಮಾಸದ ಮಂಗಳವಾರ ಪಾರ್ವತಿ ದೇವಿಗೆ ಸಮರ್ಪಿಸಲಾಗಿದೆ. ವಿವಾಹಿತ ಮಹಿಳೆಯರು ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ಪಡೆಯಲು ಶ್ರಾವಣ ಮಂಗಳವಾರದಂದು ಮಂಗಳಗೌರಿ ದೇವಿ ವ್ರತವನ್ನ ಆಚರಿಸಿದ್ರೆ, ಅವಿವಾಹಿತ ಹುಡುಗಿಯರು ತಮ್ಮ ಇಷ್ಟದ ಪತಿಯನ್ನ ಪಡೆಯಲು ಈ ವ್ರತವನ್ನ ಆಚರಿಸುತ್ತಾರೆ. ಮಂಗಳಗೌರಿ ವ್ರತ ಅತ್ಯಂತ ಮಂಗಳಕರ ಅಂತಲೇ ಹೇಳಲಾಗುತ್ತೆ. ಇನ್ನು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಹೆಣ್ಣು ಮಕ್ಕಳು ಮದುವೆಗೆ ಅಡೆತಡೆಗಳಿದ್ದರೆ ಈ ವ್ರತವನ್ನ ಮಾಡೋದ್ರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇದಲ್ಲದೆ ಶೀಘ್ರದಲ್ಲಿ ಮದುವೆ ಸಾಧ್ಯತೆ ಇದೆ ಎಂಬ ಭರವಸೆಯು ಕೂಡ ಮೇಲಾಗಿ ದಂಪತಿ ನಡುವೆ ಕಲಹಗಳು ಬಂದರೂ ಕೂಡ ಸಂತಾನ ಬಯಸುವ ಮಹಿಳೆಯರಿಗೂ ಈ ಮಂಗಳಗೌರಿ ವ್ರತ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಮಂಗಳಗೌರಿ ವ್ರತದ ಮಹತ್ವ. ವಿವಾಹಿತ ಮಹಿಳೆಯರು ಅಖಂಡ ಸೌಭಾಗ್ಯವನ್ನ ಪಡೆಯಲು ಮಂಗಳಗೌರಿ ವ್ರತವನ್ನ ಮಾಡ್ತಾರೆ. ಮಂಗಳಗೌರಿ ವ್ರತವನ್ನ ಆಚರಿಸೋದ್ರಿಂದ ಕುಟುಂಬದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ. ಈ ವ್ರತವನ್ನ ಆಚರಿಸೋದ್ರಿಂದ ಪತಿ ಪತ್ನಿಯರ ಸಂಬಂಧ ಮಧುರವಾಗುತ್ತೆ. ಇದಲ್ಲದೆ ಮಕ್ಕಳ ಸಂತೋಷಕ್ಕಾಗಿಯೂ ಕೂಡ ಈ ವ್ರತವನ್ನ ಆಚರಿಸಲಾಗುತ್ತೆ. ಯುವತಿಯ ಮದುವೆಯಲ್ಲಿ ಅಡೆತಡೆಗಳಿದ್ದರೂ ಕೂಡ ಈ ವ್ರತವನ್ನ ಆಚರಿಸಬಹುದು ಎಂದು ಉಲ್ಲೇಖವಿದೆ. ಹಾಗಾದ್ರೆ ಈ ಮಂಗಳಗೌರಿ ವ್ರತವನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮಂಗಳಗೌರಿ ವ್ರತದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಬೇಕು. ನಂತರ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಗೌರಿ ದೇವಿಯ ಮುಂದೆ ತುಪ್ಪದಿಂದ ದೀಪವನ್ನ ಹಚ್ಚಿ ನಿಯಮಗಳು ಮತ್ತು ಆಚರಣೆಗಳ ಪ್ರಕಾರ ಭಗವಾನ್ ಶಿವ ಮತ್ತು ಪಾರ್ವತಿಯನ್ನ ಪೂಜಿಸಿ ಪೂಜೆಯ ಸಮಯದಲ್ಲಿ ದೇವಿಗೆ ಕೆಂಪು ಹೂವುಗಳನ್ನ ಅರ್ಪಿಸಬೇಕು ಮತ್ತು ಮಹಿಳೆಯರ ಅಲಂಕಾರಿಕ ವಸ್ತುಗಳನ್ನ ಅರ್ಪಿಸಿ ಇದರೊಂದಿಗೆ ಉಮ್ಮೆಟ್ಟ, ಬಿಲ್ವಪತ್ರೆ, ಶ್ರೀಗಂಧ, ಗಂಗಾಜಲ, ಹಾಲು ಇತ್ಯಾದಿಗಳನ್ನ ಶಿವನಿಗೆ ಅರ್ಪಿಸಿ ಹಣ್ಣು, ಸಿಹಿ ತಿಂಡಿ, ಪಾಯಸ ಇತ್ಯಾದಿಗಳನ್ನ ಅರ್ಪಿಸಿ ಅದರ ನಂತರ ಆರತಿ ಮತ್ತು ಮಂತ್ರಗಳನ್ನ ಪಠಿಸಿ ಈ ಸಮಯದಲ್ಲಿ ಸಂತೋಷದ ಜೀವನಕ್ಕಾಗಿ ಶಿವ ಪಾರ್ವತಿಯರನ್ನ ಪ್ರಾರ್ಥಿಸಬೇಕು. ಉಪವಾಸ ಮಾಡುವಾಗ ಈ ವಿಷಯಗಳನ್ನ ನೆನಪಲ್ಲಿಡಿ. ಉಪವಾಸದ ಸಮಯದಲ್ಲಿ ಶುಚಿತ ಮತ್ತು ಶುದ್ಧತೆಗೆ ವಿಶೇಷ ಗಮನ ಕೊಡಿ. ಪೂಜೆಯಲ್ಲಿ ದೇವಿಗೆ ಕುಂಕುಮ, ಅಕ್ಷತೆ, ಅರಿಶಿನ, ಜೇನುತುಪ್ಪ ಇತ್ಯಾದಿಗಳನ್ನ ಅರ್ಪಿಸಿ ಹಾಗೆಯೇ ಪೂಜೆಯ ಸಮಯದಲ್ಲಿ ಓಂ ಮಂಗಳಾಯ ನಮಃ ಮಂತ್ರವನ್ನ ಜಪಿಸಿ ಕೊನೆಯಲ್ಲಿ ಆರತಿ ಮಾಡುತ್ತಾ ಮಂಗಳಗೌರಿ ದೇವಿಯ ಕಥೆಯನ್ನ ಓದಿ. ಈ ವ್ರತ ಕಥಾವನ್ನ ಕೇಳೋದ್ರಿಂದಲೂ ಕೂಡ ನೀವು ಉಪವಾಸದ ಸಂಪೂರ್ಣ ಫಲಿತಾಂಶವನ್ನ ಪಡೆಯುತ್ತೀರಿ.